ಹಲೋ ಎವ್ರಿ ಒಂದು ಇಸ್ ಜೆ ಫಾರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಪಿ ಎಫ್ನಲ್ಲಿ ನಾಮಿನೇಷನ್ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನು ಕುರಿತು ಚರ್ಚೆ ಮಾಡೋಣ ಪಿ ಎಫ್ನವರು ಕೆಲವು ದಿನಗಳ ಹಿಂದೆ ಒಂದು ಅಪ್ಡೇಟ್ನ ಕೊಟ್ಟಿದ್ದರು ಸ್ನೇಹಿತರೆ ನೀವು ನಾಮಿನೇಷನ್ ರಿಜಿಸ್ಟರ್ ಮಾಡದೇ ಹೋದರೆ ಅಥವಾ ನಾಮಿನಿನ ರಿಜಿಸ್ಟರ್ ಮಾಡದೇ ಹೋದರೆ ನಿಮಗೆ ಪಾಸ್ಬುಕ್ ಓಪನ್ ಆಗೋಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಸ್ಕ್ರೀನ್ಶಾಟ್ ಶೋ ಆಗ್ತಾಯಿದೆ ಈ ರೀತಿ ನಮಗೆ ಪಾಸ್ಬುಕ್ ಓಪನ್ ಆ ಮಾಡೋಕ್ಕೆ ಹೋದರೆ ಈ ರೀತಿ ಶೋ ಆಗ್ತಾ ಇದೆ ಹಾಗೂ ಬ್ಯಾಲೆನ್ಸ್ ಕೂಡ ಎಲ್ಲೂ ತೋರಿಸ್ತಾ ಇಲ್ಲ ಈ ರೀತಿ ನಾವು ಆದಾಗ ನಾವು ನಾಮಿನಿ ಮಾಡಬೇಕಾಗುತ್ತೆ ಸ್ನೇಹಿತರೆ ನಾವು ಎಲ್ಲೂ ಎಂಪ್ಲಾಯರ್ ಹತ್ರ ಹೋಗದೆ ಅಥವಾ ಯಾವುದೇ ಆನ್ಲೈನ್ ಸೆಂಟ್ರಿಗೆ ಹೋಗದೆ ನಾವೇ ನಮ್ಮ ಫೋನಿಂದ ಯಾವ ರೀತಿ ನಾಮಿನಿನ ರಿಜಿಸ್ಟರ್ ಮಾಡ್ಕೋಬೋದು ಅನ್ನೋದನ್ನ ಕುರಿತು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಹಾಗೆ ಸ್ನೇಹಿತರೆ ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಇಲ್ಲಿ ಮೊದಲು ನಾನು ಹೇಳಬೇಕು ಏನು ಅಂತಂದರೆ ನಾವು ನಾಮಿನಿ ಯಾರ್ದು ಮಾಡ್ತಾ ಇರ್ತೀವಿ ಅವ್ರದ್ದು ಒಂದು ಫೋಟೋನ ಹಾಗೂ ನಮ್ಮದೊಂದು ಫೋಟೋನ ಇಲ್ಲಿ ಈ ರೀತಿ ಕ್ರಾಪ್ ಮಾಡಿಕೊಂಡು ಕಂಪ್ರೆಸ್ ಮಾಡಬೇಕು ಸ್ನೇಹಿತರೆ ಕಂಪ್ರೆಸ್ ಅಂದರೆ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಆ ರೀತಿ ಮಾಡಬೇಕು ಇದರ ಸೈಜ್ ನಿಮಗೆ ತೋರಿಸ್ತೀನಿ ಡಿಟೇಲ್ನಲ್ಲಿ ಹೋಗ್ಬಿಟ್ಟು ನಲ್ವತ್ತೈದು ಕೆ ಬಿ ಇಲ್ಲಿ ಇದೆ ಇಲ್ಲಿ ನೋಡ್ಬೋದು ಈ ರೀತಿ ಹಂಡ್ರೆಡ್ ಕೆ ಬಿ ಒಳಗಡೆ ಇದ್ದರೆ ಮಾತ್ರ ಅಲ್ಲಿ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ ಪಿ ಎಫ್ ವೆಬ್ಸೈಟ್ನಲ್ಲಿ ಇದು ನಮ್ಮದು ಫೋಟೋ ಹಾಗೂ ನಾಮಿನಿ ಯಾರು ಇರ್ತಾರೆ ಅವ್ರದ್ದು ಫೋಟೋ ಎರಡೂ ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಸ್ನೇಹಿತರೆ ಫೋಟೋನ ಯಾವ ರೀತಿ ಕಂಪ್ರೆಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡ್ಬೋದು ಇದು ಕೂಡ ಹಂಡ್ರೆಡ್ ಕೆ ಬಿ ಒಳಗಡೆ ಇದೆ ಈ ಫೋಟೋನ ಯಾವ ರೀತಿ ನಾವು ಕಂಪ್ರೆಸ್ ಮಾಡಬೇಕು ಅನ್ನೋದನ್ನು ಕುರಿತು ನಮ್ಮ ಚಾನಲ್ನಲ್ಲಿ ವಿಡಿಯೋ ಇದೆ ಸ್ನೇಹಿತರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ ಅಲ್ಲಿ ಹೋಗಿಬಿಟ್ಟು ನೀವು ಆ ವೀಡಿಯೋನ ವಾಚ್ ಮಾಡಿಬಿಟ್ಟು ಕಂಪ್ರೆಸ್ ಮಾಡಿ ಇಟ್ಕೊಳ್ಳಿ ನಂತರ ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕು ಸ್ನೇಹಿತರೆ ನಾವು ಮೊದಲು ಓಪನ್ ಮಾಡಿಕೊಂಡು ಇಲ್ಲಿ ಪಿ ಎಫ್ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಮೆಂಬರ್ ಹೋಮ್ ಅಂತ ಸರ್ಚ್ ಮಾಡಬೇಕು ಮಾಡ್ಕೊಂಬಿಟ್ಟು ಇಲ್ಲಿ ಮೆಂಬರ್ ಹೋಮ್ ಅಂತ ಮೇಲ್ಗಡೆ ಬಂದಿದೆ ಈ ಮೇನ್ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡ್ಮೇಲೆ ಇಲ್ಲಿ ಹೋಗ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ತ್ರೀ ಡಾರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಹೋಗಿ ಡೆಸ್ಕ್ಟಾಪ್ ಸೈಟ್ನ ಓಪನ್ ಮಾಡಿಕೊಂಡ್ರೆ ನಮಗೆ ಕಂಪ್ಯೂಟರ್ನ ಹಾಗೆ ಎಲ್ಲ ಆಪ್ಷನ್ಗಳು ಇಲ್ಲಿ ಫೋನಲ್ಲಿ ನೋಡೋಕೆ ಸಿಗುತ್ತೆ ಇಲ್ಲಿ ನಾವು ಮೊದಲು ಏನು ಮಾಡಬೇಕು ಅಂದರೆ ಇಲ್ಲಿ ನಮ್ಮ ಯು ಎನ್ ನಂಬರ್ ಹಾಗೂ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ನಾನು ಎಂಟ್ರಿ ಮಾಡ್ಕೊಂಡಿದ್ದೀನಿ ಹಾಗೂ ಇಲ್ಲಿ ಕ್ಯಾಪ್ಚ ಕೋಡ್ನ ಈ ಕ್ಯಾಪ್ಚಾ ಕೋಡ್ನ ಇಲ್ಲಿ ಇಲ್ಲಿ ಯು ಎ ನಂಬರ್ ಹಾಗೂ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಿದ್ದೀನಿ ಇಲ್ಲಿ ಕ್ಯಾಪ್ಚಾ ಕೋಡ್ ಇಲ್ಲಿ ಮೇಲ್ಗಡೆ ಯಾವ ರೀತಿ ಇದೆ ಅದೇ ರೀತಿ ನಾವು ಎಂಟರ್ ಮಾಡಬೇಕಾಗುತ್ತೆ ಕ್ಯಾಪಿಟಲ್ ಲೆಟ್ರ್ ಇದ್ದರೆ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟ್ರ್ ಇದ್ದರೆ ಸ್ಮಾಲ್ ಲೆಟ್ರ್ ಎಂಟ್ರ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಸೈನ್ ಇನ್ ಅಂತ ಕ್ಲಿಕ್ ಮಾಡಬೇಕು ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾಮಿನೇಷನ್ ನೋಟಿಫಿಕೇಷನ್ ಬರ್ತಾಯಿದೆ ಇದು ಲೆಟ್ರ್ ಅಂತ ಕ್ಲಿಕ್ ಮಾಡ್ತೀನಿ ನಂತರ ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಏನು ಮಾಡಬೇಕು ಅಂದರೆ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ನಿಮಿಷ ಇಲ್ಲಿದೆ ನೋಡಿ ಮ್ಯಾನೇಜ್ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇ ನಾಮಿನೇಷನ್ ಅಂತ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಎರರ್ ಬರ್ತಾ ಇದೆ ಸ್ನೇಹಿತರೆ ಏನು ಬರ್ತಾಯಿದೆ ಅಂತ ನೋಡೋಣ ಮೊದಲು ನೀವು ಪ್ರೊಫೈಲ್ ಫೋಟೋನ ಪಿ ಎಫ್ಗೆ ಒಂದು ಪ್ರೊಫೈಲ್ ಫೋಟೋಗ್ರಾಫ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದೆ ಅದಕ್ಕಾಗಿ ನಾವು ಇಲ್ಲಿ ವ್ಯೂ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಫೈಲ್ನಲ್ಲಿ ಹೋಗಬೇಕು ನಾನು ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ ನಮ್ಮ ಫೋಟೋನು ಕೂಡ ಹಂಡ್ರೆಡ್ ಕೆ ಬಿ ಒಳಗಡೆ ಕಂಪ್ರೆಸ್ ಮಾಡಿಬಿಟ್ಟು ಇಟ್ಕೋಬೇಕು ಇಲ್ಲಿ ಇಲ್ಲಿ ಮೇಲೆ ಮುಂದೆ ಇರುವಂಥ ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡ್ಕೊಂಡ್ಮೇಲೆ ಇಲ್ಲಿ ಬ್ರೌಸ್ ಅಂತ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಫೋಟೋನ ಅಪ್ಲೋಡ್ ಮಾಡಬೇಕು ಅಂದರೆ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಯಾವ ಫೋಟೋ ಅಪ್ಲೋಡ್ ಮಾಡ್ತಾಯಿರ್ತೀವೋ ಫೈಲ್ನಲ್ಲಿ ಹೋಗಿಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಕಂಪ್ರೆಸ್ ಮಾಡಿ ಇಟ್ಟಿರುವಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ನೋಡ್ಬೋದು ಅರವತ್ತೈದು ಕೆ ಬಿ ಇದೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನಂತರ ಇಲ್ಲಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ಅಪ್ಲೋಡ್ ಆಪ್ಷನ್ ಕಾಣಲ್ಲ ಸ್ನೇಹಿತರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇಲ್ಲಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಇಲ್ಲಿ ಪ್ರಿವ್ಯೂ ಆಗುತ್ತೆ ನಂತರ ಇಲ್ಲಿ ಅಪ್ಲೋಡ್ ಅಂತ ಕೆಳಗಡೆ ಆಪ್ಷನ್ ಬರುತ್ತೆ ಆವಾಗ ನಾವು ಅಪ್ಲೋಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಓಕೆ ಅಂತ ಮಾಡಿದರೆ ಫೋಟೋ ಅಪ್ಲೋಡ್ ಆಗುತ್ತೆ ಇಲ್ಲಿ ನೋಡ್ಬೋದು ಫೋಟೋಗ್ರಾಫ್ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಿದೆ ನಂತರ ಇನ್ನೊಂದು ವಿಷಯ ಏನು ಅಂದರೆ ಇಲ್ಲಿ ಕೆಳಗಡೆ ಹೋಗಿಬಿಟ್ಟು ನಮ್ಮ ಅಡ್ರೆಸ್ ಇದೆಯಾ ಇಲ್ಲ ಅಂತ ನೋಡ್ಕೋಬೇಕು ಸ್ನೇಹಿತರೆ ಇದ್ದರೆ ಓಕೆ ಇಲ್ಲದೇ ಇದ್ದರೆ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಎರಡೂ ಕೂಡ ನಾವು ಸೇವ್ ಮಾಡಬೇಕಾಗುತ್ತೆ ಇಲ್ಲಿ ಮುಂದೆ ಇರುವಂಥ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಪರ್ಮನೆಂಟ್ ಅಡ್ರೆಸ್ ಮುಂದೆ ಇರುವಂಥ ಈ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದರೆ ಅಡ್ರೆಸ್ ಆ್ಯಡ್ ಮಾಡುವಂಥ ಇದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕು ಅಡ್ರೆಸ್ ಲೈನ್ ಒನ್ ಅಡ್ರೆಸ್ ಲೈನ್ ಟು ಜಿಲ್ಲೆ ತಾಲೂಕು ರಾಜ್ಯ ಹಾಗೂ ಕೋಡ್ ಎಲ್ಲ ಸೇ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಎರಡೂ ಕಡೆಯೂ ಕ್ಲಿಕ್ ಮಾಡ್ಕೊ ಸೇವ್ ಮಾಡ್ಕೊಬೇಕಾಗುತ್ತೆ ಪರ್ಮ್ ಪ ಕರೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಅಂತರ ಇಲ್ಲಿ ಅಡ್ರೆಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಈಗ ಏನು ಮಾಡಬೇಕು ಅಂದರೆ ಮತ್ತೆ ಮ್ಯಾನೇಜಿನಲ್ಲಿ ಹೋಗಿಬಿಟ್ಟು ಈ ನಾಮಿನೇಷನಲ್ಲಿ ಹೋಗಬೇಕು ಒಂದು ಪ್ರೊಫೈಲ್ ಫೋಟೋ ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಕರೆಂಟ್ ಅಡ್ರೆಸ್ ಇವೆಷ್ಟು ಇದ್ದರೆ ನಾವು ನಾಮಿನಿ ಮಾಡ್ಬೋದು ಸ್ನೇಹಿತರೆ ಮತ್ತು ಈ ನಾಮಿನೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಮ್ಮ ಡಿಟೇಲ್ಸ್ ಓಪನ್ ಆಗಿದೆ ಇವನು ಒಂದು ಒಂದು ಸಾರಿ ವೆರಿಫೈ ಮಾಡಿಕೊಂಡು ಮುಂದೆ ಪ್ರೊಸೀಡ್ ಅಂತ ಇಲ್ಲಿ ಕೊಡಬೇಕಾಗುತ್ತೆ ವಿಡಿಯೋ ಸ್ವಲ್ಪ ತುಂಬಾ ಉದ್ದಾಗ್ತಾ ಇದೆ ಸ್ನೇಹಿತರೆ ಯಾಕಂದರೆ ಮಾಹಿತಿ ಸ್ವಲ್ಪ ಉದ್ ಜಾಸ್ತಿ ಇದೆ ಇಲ್ಲಿ ಹ್ಯಾವ್ ಇ ಫ್ಯಾಮಿಲಿ ಅಂತ ಇದೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡೋಣ ಅಂದರೆ ಇಲ್ಲಿ ಫ್ಯಾಮಿಲಿ ಡಿಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಮೊದಲು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ನಾವು ಯಾರನ್ನ ಯಾರನ್ನ ನಾಮಿನಿ ಮಾಡ್ತಾ ಇರ್ತೀವೋ ಅವರ ಆಧಾರ್ ಕಾರ್ಡ್ ನಂಬರು ಹೆಸರು ಡೇಟ್ ಆಫ್ ಬರ್ತು ಜೆಂಡರು ಆಮೇಲೆ ನಮ್ಮ ನಮ್ಮ ಜೊತೆ ಅವ್ರ ರಿಲೇಷನ್ ಏನಿದೆ ಆಮೇಲೆ ಇಲ್ಲಿ ಅಡ್ರೆಸ್ನ ಸೇವ್ ಅಡ್ರೆಸ್ ಅಡ್ರೆಸ್ನಿಂದ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೇರವಾಗಿ ಅಡ್ರೆಸ್ ಆಟೋಮೆಟಿಕ್ಕಾಗಿ ಬರುತ್ತೆ ಸ್ನೇಹಿತರೆ ಇಲ್ದಿದ್ರೆ ಮೆನ್ಯುವಲ್ ಆಗಿ ಕೂಡ ನಾವು ಫಿಲ್ ಮಾಡ್ಕೋಬೋದು ಇಲ್ಲಿ ಒಂದು ವಿಷಯ ಏನು ಅಂದರೆ ಡೇಟ್ ಆಫ್ ಬರ್ತ್ ಹಾಗೂ ಹೆಸರು ಎಲ್ಲ ಡಿ ಡೀಟೇಲ್ಸ್ಗಳನ್ನು ಆಧಾರ್ ಕಾರ್ಡ್ನಲ್ಲಿ ಇರೋ ಹಾಗೆಯೇ ಫಿಲ್ ಮಾಡಬೇಕು ಸ್ನೇಹಿತರೆ ಒಂದು ಅಕ್ಷರನೂ ಮಿಸ್ ಆದರೆ ಇದು ತಗೊಳ್ಳೋಲ್ಲ ಇಲ್ಲಿ ಡೇಟ್ ಆಫ್ ಬರ್ತ್ನ ಈ ರೀತಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಯಾಲೆಂಡರ್ ಕಾಣುತ್ತೆ ಇದರಲ್ಲಿ ಹೋಗಿಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಫೋಟೋ ಇಲ್ಲೂ ಕೂಡ ಅಪ್ಲೋಡ್ ಮಾಡ್ಕೋಬೇಕು ಈಗ ಮತ್ತೆ ಹೇಳ್ತಾಯಿದ್ದೀನಿ ಫೋಟೋನ ಕಂಪ್ರೆಸ್ ಮಾಡಿಟ್ಕೊ ಇಟ್ಕೊಂಡಿರೋಂಥ ಫೋಟೋನೇ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಕ್ಲಿಕ್ ಮಾಡಬೇಕು ಮತ್ತಿಲ್ಲಿ ಕಂಪ್ರೆಸ್ ಮಾಡಿಟ್ಟಿರೋಂಥ ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ಮತ್ತೆ ಇಲ್ಲಿ ಪ್ರಿವ್ಯೂ ಅಂತ ಕೊಡಬೇಕು ಇಲ್ಲೂ ಕೂಡ ಅಪ್ಲೋಡ್ ಆಪ್ಷನ್ ಬರೋಲ್ಲ ಪ್ರಿವ್ಯೂ ಅಂತ ಕೊಟ್ಟ ಮೇಲೆ ಕೆಳಗಡೆ ಅಪ್ಲೋಡ್ ಫೋಟೋಗ್ರಾಫ್ ಅಂತ ಇದೆ ಈಗ ಅಪ್ಲೋಡ್ ಮಾಡ್ಬೋದು ಮತ್ತೆ ಓಕೆ ಅಂತ ಕೊಡ್ತೀನಿ ಇಮೇಜ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಇಲ್ಲಿಷ್ಟು ಡಿಟೇಲ್ ಇಲ್ಲಿ ಸೇವ್ ಆಗಿದೆ ಸ್ನೇಹಿತರೆ ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲೊಂದು ಕನ್ಸೆಂಟ್ ಬಾಕ್ಸ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಫ್ಯಾಮಿಲಿ ಡಿಟೇಲ್ಸ್ ಅಂತ ಇಲ್ಲಿ ಕೆಳಗಡೆ ಈ ಕಡೆ ಬ್ಲೂ ಕಲರ್ ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಬಹುದು ಫ್ಯಾಮಿಲಿ ಡಿಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೇಲ್ಗಡೆ ಗ್ರೀನ್ ಕಲರ್ನಲ್ಲಿ ನೋಟಿಫಿಕೇಶನ್ ಕಾಣ್ತಾ ಇದೆ ಈಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಕೆಳಗಡೆ ಬರಬೇಕು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬೇಕಾದ್ರೆ ಇಲ್ಲಿ ಇನ್ನೂ ಬೇರೆ ಬೇರೆ ಇಬ್ಬರು ಅಥವಾ ಮೂರು ಜನರಿಗೆ ನಾವು ನಾಮಿನಿ ಮಾಡಿ ಇಡ್ಬೋದು ಸ್ನೇಹಿತರೆ ತಾಯಿ ಹೆಂಡತಿ ಮಕ್ಕಳು ಹೀಗೆ ಮೂರು ಮೂರು ಜನರಿಗೂ ಕೂಡ ನಾವು ನಾಮಿನಿ ಮಾಡಿ ಇಡ್ಬೋದು ಇಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇ ಪಿ ಎಫ್ ನಾಮಿನೇಷನ್ ಅಂತ ಇದೆ ಇಲ್ಲಿ ಮಾಡಿಬಿಟ್ಟು ಇಲ್ಲಿ ಮುಂದಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ನಾವು ಇವ್ರಿಗೆ ಎಷ್ಟು ಪರ್ಸೆಂಟ್ ಶೇರ್ನ ಕೊಡ್ತೀವಿ ಅನ್ನೋದನ್ನು ಇಲ್ಲಿ ಕೊಡ ಹೇಳಬೇಕು ಅಂದರೆ ಒಬ್ಬರನ್ನೇ ನಾವು ನಾಮಿನಿ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಹಾಕ್ಬೋದು ಅಂದರೆ ಇಲ್ಲಿ ಇಬ್ಬರನ್ನ ನಾವು ನಾಮಿನಿ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂತ ಇಲ್ಲಿ ಹಾಕಬೇಕಾಗುತ್ತೆ ಅಥವಾ ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ಅದು ಹಾಕ್ಬೋದು ಇಲ್ಲಿ ಸೇವ್ ಇ ಪಿ ಎಫ್ ನಾಮಿನೇಷನ್ ಅಂತ ಕ್ಲಿಕ್ ಮಾಡ್ತೀನಿ ಅಂದರೆ ನಾವು ಅವರಿಗೆ ಎಷ್ಟೊಂದು ಶೇರ್ನ ಇದರಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ಕುರಿತು ಅದು ಹೇಳ್ತೆ ಕೆಳಗಡೆ ಹೋಗ್ಬಿಟ್ಟು ಈಗ ಇ ಪಿ ಎಫ್ ನಾಮಿನೇಷನ್ ಆಯಿತು ಸ್ನೇಹಿತರೆ ಈಗ ಇ ಪಿ ಎಸ್ ಅಂತ ಇಲ್ಲಿ ಇನ್ನೊಂದು ಇದೆ ಈ ಕಾಲಮ್ನು ಕೂಡ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ ಇದು ಸೇಮ್ ಇದೆ ಸ್ನೇಹಿತರೆ ಫೋಟೋ ಅಡ್ರೆಸ್ಸು ಡೇಟ್ ಆಫ್ ಬರ್ತ್ ಎಲ್ಲ ಸೇಮ್ ಇಲ್ಲಿಯೂ ಫಿಲ್ ಮಾಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ನಾನು ಮಾಡಿದ್ದೀನಿ ನಂತರ ಇಲ್ಲಿ ಸೇವ್ ಇ ಪಿ ಎಸ್ನ ಇಲ್ಲಿಯೂ ಕೂಡ ಬಾಕ್ಸ್ ಇದೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಇ ಪಿ ಎಸ್ ನಾಮಿನೇಷನ್ ಅಂತ ಇಲ್ಲಿ ಕೆಳಗಡೆ ಬ್ಲೂ ಕಲರ್ ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಸರ್ವರ್ ಸ್ಲೋ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಫ್ಯಾಮಿಲಿ ಡಿಟೇಲ್ಸ್ ಸೇವ್ ಆಗಿದೆ ನಾಮಿನೇಷನ್ ಡಿಟೇಲು ಇಲ್ಲಿ ಇನ್ನೂ ತೋರಿಸ್ತೀನಿ ಇ ಪಿ ಎಸ್ ಡಿಟೇಲ್ಸ್ ಎರಡು ಸಕ್ಸಸ್ಫುಲಿ ಅಂತ ಬಂದಿದೆ ಇಲ್ಲಿ ನಾವು ವ್ಯೂ ಅಂದರೆ ನೋಡ್ಬೋದು ನಮ್ಮ ಡೀಟೇಲ್ ಏನೇನಿದೆ ಅಂತ ನಾವೇನಾದರೂ ಬದಲಾವಣೆ ಮಾಡಬೇಕು ಅಂದರೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬದಲಾವಣೆ ಮಾಡ್ಕೋಬೋದು ಈಗ ಈ ಸೈನ್ ಮಾಡಿದರೆ ಈ ಪ್ರೊಸೆಸ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಇಷ್ಟು ಮಾಡಿಬಿಟ್ಟರು ಕಂಪ್ಲೀಟ್ ಆಗೋಲ್ಲ ಈ ಸೈನ್ ಮಾಡಲೇಬೇಕು ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಈ ಸೈನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸುಮ್ಮನೆ ಇರಬೇಕು ಆಗ ಈ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಏನು ಮಾಡಬೇಕು ಅಂದರೆ ಆಧಾರ್ ಕಾರ್ಡ್ ನಂಬರ್ ಅಥವಾ ವರ್ಚುವಲ್ ಡಿ ಅಂತ ಇದೆ ಆಧಾರ್ ಕಾರ್ಡ್ ನಂಬರ್ನ ನಾನು ಎಂಟ್ರ್ ಮಾಡಿದ್ದೀನಿ ನಂತರ ಸೆಂಡ್ ಓ ಟಿ ಪಿ ಅಂತ ಇಲ್ಲಿ ಗ್ರೀನ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಒಂದು ನಿಮಿಷ ಇಲ್ಲಿ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಮಾಡಿದ ಮೇಲೆ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಒ ಟಿ ಪಿನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಬಾಕ್ಸ್ ಮೇಲೆ ಇಲ್ಲಿ ಇನ್ನೊಂದು ಬಾಕ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವಿಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ ಸ್ನೇಹಿತರೆ ಹಲವು ಬಾರಿ ಇಲ್ಲಿ ಎರರ್ ಕೂಡ ಬರ್ಬೋದು ನಾವು ಪದೇ ಪದೇ ಟ್ರೈ ಮಾಡಿದರೆ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಇದು ಆಧಾರ್ ಕಾರ್ಡ್ನಿಂದ ವೆರಿಫೈ ಆಗ ಆಗುತ್ತೆ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಿ ಮೇಲುಗಡೆ ಗ್ರೀನ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಾಮಿನೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ ಈ ರೀತಿ ನಾವು ಪಿ ಎಫ್ನ ನಾಮಿನೇಷನ್ ಮಾ ಸ ನಾವೇ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ನಾಮಿನೇಷನ್ ಡಿಟೇಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಆ ಪಿ ಡಿ ಎಫ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ನಿಮಿಷ ಇಲ್ಲಿ ನೋಡಿ ಈ ರೀತಿ ಡೌನ್ಲೋಡ್ ಕೇಳುತ್ತೆ ಇಲ್ಲಿ ನಾವು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೋಬೋದು ನೀವು ವಿಡಿಯೋನ ಇದುವರೆಗೂ ನೋಡಿದ್ದೀರಿ ಅಂದರೆ ನಾನು ಪಕ್ಕ ಹೇಳ್ತೀನಿ ಸ್ನೇಹಿತರೆ ನೀವು ಬೇರೆ ವಿಡಿಯೋ ನೋಡುವಂಥ ಅವಶ್ಯಕತೆ ಬರೋದಿಲ್ಲ ಇದೇ ಮಾಹಿತಿ ಮೇಲೆ ಇಲ್ಲಿ ನೋಡ್ಬೋದು ಈ ರೀತಿ ನಮಗೆ ಒಂದು ಪಿ ಡಿ ಎಫ್ ಫೈಲ್ ಡೌನ್ಲೋಡ್ ಆಗುತ್ತೆ ಇದನ್ನು ಬೇಕಾದ್ರೂ ಪ್ರಿಂಟ್ ತೆಗೆದು ಇಟ್ಕೋಬೋದು ಇಲ್ಲದಿದ್ದರೆ ಹಾಗೇನೂ ಇಟ್ಕೋದು ಇಟ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಈ ರೀತಿ ನಾವು ನಾಮಿನೇಷನ್ ಪ್ರೊಸೆಸ್ನ ಎಲ್ಲೂ ಕೂಡ ಹೋಗಿದೆ ಯಾರ ಹತ್ರನೂ ಹೋಗೋದೆ ನಾವು ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಕೊಟ್ಟರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು